ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗರ್ಭಧಾರಣೆಯನ್ನು ಅಥವಾ ನಿಮ್ಮ ತಾಯ್ತನವನ್ನು ಹಾಳು ಮಾಡುವಂತಹ 10 ಆಹಾರ ಪದಾರ್ಥಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇರುವಂತಹ ಮಹಿಳೆಯರು, ಅವ್ರಿಗೆ ಗೊತ್ತಿಲ್ದಿರಾಗಿ ಈ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವರು ಸೇವನೆ ಮಾಡೋದ್ರಿಂದ ಅಥವಾ ತಿನ್ನೋದ್ರಿಂದ ಅವರ ದೇಹದಲ್ಲಿ ಇರುವಂತಹ ಹಾರ್ಮೋನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿ ಈ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ ಬಿಡುಗಡೆ ಆಗೋದಿಲ್ಲ. ಇದರಿಂದ ಅವರ ತಾಯ್ತನ ಹಾಳಾಗ್ಬೋದು ಅಥವಾ ಪ್ರೆಗ್ನೆನ್ಸಿ ಹಾಳಾಗ್ಬೋದು ಸ್ನೇಹಿತರೆ. ಸೊ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇರುವಂಥವ್ರು ತಿನ್ನಬಾರ್ದು ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್, ಹಾಗೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ತಾಯ್ತನವನ್ನು ಹಾಳು ಮಾಡುವಂತಹ ಆಹಾರ ಪದಾರ್ಥಗಳಲ್ಲಿ ಮೊದಲನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಮಟನ್ ಅಥವಾ ರೆಡ್ ಮೀಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ತಾ ಇರುವಂತಹ ಮಹಿಳೆ, ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ, ಇಷ್ಟು ದಿನಗಳ ಕಾಲ ನೀವೇನಾದರೂ ಈ ಮಟನನ್ನು ತಿಂತಾ ಇದ್ದರೆ, ಸೊ ಇನ್ಮುಂದೆ ಅಂದರೆ ನಿಮ್ಮಲ್ಲಿ ಈ ಪ್ರೆಗ್ನೆನ್ಸಿ ಪಾಸಿಬಲ್ ಆಗೋವರೆಗೂ ನೀವು ಈ ರೆಡ್ ಮೀಟನ್ನು ಅಥವಾ ಮಟನನ್ನು ತಿಂದೇ ಇರುವಂಥದ್ದೇ ಒಳ್ಳೆಯದು ಸ್ನೇಹಿತರೆ. ಸೊ ಯಾಕೆ ಅಂತಂದರೆ, ಈ ರೆಡ್ ಮೀಟನ್ನು ನೀವು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗೋದಿಲ್ಲ. ಹೀಗಾಗಿ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು ಅಥವಾ ನಿಮ್ಮ ತಾಯ್ತನ ಹಾಳಾಗ್ಬೋದು. ಇದರ ಬದಲಾಗಿ ಅಂದರೆ ಈ ರೆಡ್ ಮೀಟ್ ಬದಲಾಗಿ ನೀವು ಲೀನ್ ಮೀಟನ್ನು ತಿನ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಮೀನ್ ತಿನ್ಬೋದು, ಹಾಗೆಯೇ ಎಗ್ ತಿನ್ಬೋದು, ಜೊತೆಗೆ ನೀವು ಚಿಕನನ್ನು ಕೂಡ ತಿನ್ಬೋದು. ಆದರೆ ರೆಡ್ ಮೀಟ್ ಅಂದರೆ ಮಟನನ್ನು ತಿನ್ನುವಂಥದ್ದು ಬೇಡ. ನೆಕ್ಸ್ಟ್, ನಿಮ್ಮ ತಾಯ್ತನವನ್ನು ಹಾಳು ಮಾಡುವಂತಹ ಎರಡನೇ ಫುಡ್ ಐಟಮ್ ಯಾವುದು ಅಂತ ಹೇಳೋದಾದರೆ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಬ್ರೆಡ್ ಆಗಲಿ ಅಥವಾ ವಡಾಪಾವ್ ಆಗಲಿ, ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ, ಸೊ ಇವುಗಳನ್ನು ನೀವು ಜಾಸ್ತಿ ತಿನ್ನೋದ್ರಿಂದ ಆಗಲಿ ಅಥವಾ ವಾರದಲ್ಲಿ 2-3 ಸಲ ನೀವು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಈ ಇನ್ಫ್ಲಾಮೇಷನ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ಇದರಿಂದ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ, ಹಾಗೆಯೇ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಸ್ನೇಹಿತರೆ. ಎಷ್ಟು ದಿನದವರೆಗೆ ಅಂತಂದರೆ ಲಾಂಗ್ ಟರ್ಮ್ ಅಂತಲೂ ಹೇಳಿದರೂ ತಪ್ಪಾಗೋದಿಲ್ಲ. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಈ ರೀತಿಯ ಪ್ರೊಸೆಸ್ಡ್ ಫುಡ್ಡಿಂದ ದೂರ ಇರುವಂಥದ್ದು ಒಳ್ಳೆಯದು ಸ್ನೇಹಿತರೆ. ಸೊ ಎಲ್ಲಿವರೆಗೆ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಬಲ್ ಆಗೋವರೆಗೂ ಅಥವಾ ನೀವು ಪ್ರೆಗ್ನೆಂಟ್ ಆಗೋವರೆಗೂ. ನೆಕ್ಸ್ಟ್, ಮೂರನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಕಾಫಿ ಟೀ. ಸ್ನೇಹಿತರೆ, ನಮ್ಮೆಲ್ರಿಗೂ ಜನರಲ್ ಆಗಿ ಗೊತ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಕಾಫಿ ಟೀಯಲ್ಲಿ ಈ ಕೆಫೆನ್ ಅನ್ನೋ ಕಂಟೆಂಟ್ ಇರುತ್ತೆ. ಸೊ ಇದು ನಿಮ್ಮ ಪ್ರೆಗ್ನೆನ್ಸಿಗಾಗಿ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ, ಹಾಗೆಯೇ ಹಾರ್ಮೋನ್ಗಳಲ್ಲಿ ಇಂಬ್ಯಾಲೆನ್ಸ್ ಮಾಡಿಬಿಡುತ್ತೆ ಸ್ನೇಹಿತರೆ. ಸೊ ಈ ಇಂಬ್ಯಾಲೆನ್ಸ್ ಆಗಿರುವಂತಹ ಹಾರ್ಮೋನ್ಗಳನ್ನು ನಾರ್ಮಲ್ ಆಗಿಸೋದು ತುಂಬಾ ಕಷ್ಟ. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಆದಷ್ಟು ಈ ಟೀ ಕಾಫಿಯಿಂದ ದೂರ ಇರಿ. ಅಟ್ಲೀಸ್ಟ್ ದಿನಕ್ಕೆ ನೀವು ಒಂದು ಟೈಮ್ ತೊಗೊಂಡ್ರೆ ಸಾಕು, ಇದಕ್ಕಿಂತ ಜಾಸ್ತಿ ನೀವು ತೊಗೊಳ್ಳೋವಂಥದ್ದು ಬೇಡ ಸ್ನೇಹಿತರೆ. ನೆಕ್ಸ್ಟ್, ನಾಲ್ಕನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಆಯಿಲಿ ಫುಡ್ ಅಥವಾ ಫ್ರೈಡ್ ಫುಡ್ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಈಗ ಮಳೆಗಾಲ ಅಂಥೇಳಿ ನೀವು ಜಾಸ್ತಿ ಕಾಫಿ ಟೀಯನ್ನು ಕುಡಿಯುವಂಥದ್ದು, ಅದರ ಜೊತೆಗೆ ಬಜ್ಜಿ, ಬೋಂಡಾ, ಪಕೋಡ ಮಾಡಿ ತಿನ್ನುವಂಥದ್ದು, ವೀಕೆಂಡ್ ಅಂತ ಪೂರಿ ಸಾಗು, ಸೊ ಈ ರೀತಿಯ ಫುಡ್ ಐಟಮನ್ನು ನೀವು ಮಾಡಿ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಈ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಹಾಗೆಯೇ ಡೈಜೆಷನ್ ಅಪ್ಸೆಟ್ ಆಗ್ಬೋದು ಸ್ನೇಹಿತರೆ. ಸೊ ಇದರಿಂದನೂ ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಅಪಾಯ ಆಗುತ್ತೆ ಅಂತಲೇ ಹೇಳಿದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸೊ ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ತಾ ಇರುವಂಥ ಮಹಿಳೆಯರು ಈ ರೀತಿಯ ಒಂದು ಆಯಿಲ್ ಫುಡ್ಡಿಂದ ಹಾಗೆಯೇ ಫ್ರೈಡ್ ಫುಡ್ಡಿಂದ ದೂರ ಇರುವಂಥದ್ದು ತುಂಬಾ ಒಳ್ಳೆಯದು. ನೆಕ್ಸ್ಟ್, ಐದನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಶುಗರಿ ಅಥವಾ ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಬಹಳಷ್ಟು ಜನ ಮಹಿಳೆಯರಿಗೆ ಈ ಕೋಲ್ಡ್ ಡ್ರಿಂಕ್ಸ್ ಆಗಲಿ ಅಥವಾ ಈ ಜ್ಯೂಸಸ್ ಆಗಲಿ, ಬಾಟಲ್ ಜ್ಯೂಸಸ್ಗಳಾಗಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಂತ ನೀವು ಈ ಒಂದು ಬಾಟಲ್ ಜ್ಯೂಸ್ಗಳನ್ನು ಕುಡಿಯುವಂಥದ್ದು ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ಬಹಳ ದಿನಗಳಿಂದ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀರಾ, ಆದ್ರೂ ನಿಮ್ಮಲ್ಲಿ ಗರ್ಭ ನಿಲ್ತಾ ಇಲ್ಲ ಅಥವಾ ನೀವು ಇನ್ಫರ್ಟಿಲಿಟಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಈ ಒಂದು ಕೋಲ್ಡ್ ಡ್ರಿಂಕ್ಸಿಂದ ಅಥವಾ ಶುಗರಿ ಫುಡ್ ಐಟಮ್ಸ್ಗಳಿಂದ ದೂರ ಇರುವಂಥದ್ದೇ ಒಳ್ಳೆಯದು ಸ್ನೇಹಿತರೆ. ಸೊ ಇದರಿಂದ ನಿಮ್ಮ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹಾಗೆಯೇ ಎಗ್ ಅಥವಾ ಅಂಡಾಣು ಏನಿದೆ ಸೊ ಇದು ಸರಿಯಾಗಿ ಫಾರ್ಮ್ ಆಗೋದಿಲ್ಲ ಅಥವಾ ಸರಿಯಾಗಿ ರಚನೆ ಆಗೋದಿಲ್ಲ ಸ್ನೇಹಿತರೆ. ಇದರಿಂದನೂ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು. ಹಾಗೆಯೇ ಈ ರೀತಿಯ ಫುಡ್ ಐಟಮ್ಸ್ಗಳನ್ನು ಅಂದರೆ ಈ ಶುಗರಿ ಫುಡ್ ಐಟಮ್ಸ್ಗಳನ್ನು ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಹೀಗಾಗಿ ಈ ಈಸ್ಟ್ರೋಜನ್ ಹಾರ್ಮೋನ್ ಕೂಡ ಬಿಡುಗಡೆ ಆಗೋದಿಲ್ಲ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆ ಆಗದೆ ಇದ್ದರೆ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ, ಹಾಗೆಯೇ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ಬಿಡುಗಡೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಪ್ರೆಗ್ನೆನ್ಸಿ
ಅಥವಾ ನಿಮ್ಮ ತಾಯ್ತನ ತಡವಾಗ್ಬೋದು. ಸೊ ಈ ರೀತಿಯ ಒಂದು ಫುಡ್ ಐಟಮಿಂದ ಕೂಡ ನೀವು ದೂರ ಇರಿ. ನೆಕ್ಸ್ಟ್ ಆರನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಡೈರಿ ಪ್ರಾಡಕ್ಟ್ಸ್. ಸ್ನೇಹಿತರೆ, ಈ ಡೈರಿ ಪ್ರಾಡಕ್ಟ್ಸಲ್ಲಿ ಕೆಲವೊಂದು ಕೆಮಿಕಲ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಸೊ ಈ ಕೆಮಿಕಲ್ನಿಂದ ಮಹಿಳೆಯರ ಹಾರ್ಮೋನ್ಗಳು ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಅವರ ದೇಹದಲ್ಲಿ ಈ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಅದು ಬಿಡುಗಡೆ ಆಗೋದಿಲ್ಲ. ಇದರಿಂದ ಅವರ ಪೀರಿಯಡ್ ಕೂಡ ಇರ್ರೆಗ್ಯುಲರ್ ಆಗುತ್ತೆ. ನೆಕ್ಸ್ಟ್ ಏಳನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಬೆಣ್ಣೆ ತುಪ್ಪ ಅಥವಾ ಬಟರ್ ಆ್ಯಂಡ್ ಘೀ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಬಟರ್ ಘೀ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ, ಆದರೆ ಪ್ರೆಗ್ನೆನ್ಸಿಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಯಾಕೆ ಅಂತಂದರೆ ಇದರಲ್ಲಿ ಅಂದರೆ ಬೆಣ್ಣೆ ತುಪ್ಪದಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಸೊ ಇದು ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ನೆಕ್ಸ್ಟ್ ಎಂಟನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಸೋಯಾ. ಸೊ ಈ ಸೋಯಾದಲ್ಲಿ ಈ ಫೈಟೋ ಈಸ್ಟ್ರೋಜನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಈ ಫೈಟೋ ಈಸ್ಟ್ರೋಜನ್ ಏನಿದೆ ಇದು ಈ ಈಸ್ಟ್ರೋಜನ್ ಹಾರ್ಮೋನನ್ನು ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದನೂ ಕೂಡ ನಿಮ್ಮ ಹಾರ್ಮೋನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು. ಸೊ ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆದಷ್ಟು ಈ ಒಂದು ಸೋಯಾದಿಂದ ದೂರ ಇರುವಂಥದ್ದೇ ಒಳ್ಳೆಯದು ಸ್ನೇಹಿತರೆ, ನಿಮ್ಮ ಪ್ರೆಗ್ನೆನ್ಸಿ ಪಾಸಿಬಲ್ ಆಗೋವರೆಗೂ. ನೆಕ್ಸ್ಟ್ ಒಂಬತ್ತನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಹೆವಿ ಶುಗರಿ ಫ್ರೂಟ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನಿಮಗೇನಾದರೂ ಪಿ ಸಿ ಓಡಿ ಇತ್ತು ಅಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಗಿದ್ದರೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ಈ ಜಾಸ್ತಿ ಸ್ವೀಟ್ ಆಗಿರುವಂತಹ ಫ್ರೂಟ್ಸ್ಗಳನ್ನು ತಿನ್ನಬೇಡಿ. ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಗೋ ಆಗಲಿ ಅಥವಾ ಮೆಲನ್ ಆಗಲಿ, ಸೊ ಇದು ಜಾಸ್ತಿ ಸ್ವೀಟ್ ಇರುವಂಥ ಫುಡ್ ಐಟಮ್ ಅಲ್ವಾ, ಅಥವಾ ಫ್ರೂಟ್ ಐಟಮ್ ಅಲ್ವಾ. ಸೊ ಹಾಗಾಗಿ ಈ ರೀತಿಯ ಫ್ರೂಟ್ ಐಟಮಿಂದ ಕೂಡ ನೀವು ಆದಷ್ಟು ದೂರ ಇರುವಂಥದ್ದೇ ಒಳ್ಳೆಯದು. ನೆಕ್ಸ್ಟ್ ಹತ್ತನೇ ಆಹಾರ ಪದಾರ್ಥ ಯಾವುದು ಅಂತ ಹೇಳೋದಾದರೆ ಗ್ಲೂಟನ್. ಸೊ ಸ್ನೇಹಿತರೆ, ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ತಾ ಇರುವಂತಹ ಮಹಿಳೆಯರು ಈ ಗ್ಲೂಟನಿಂದನೂ ಕೂಡ ದೂರ ಇರುವಂಥದ್ದು ಒಳ್ಳೆಯದು. ಸೊ ಈ ಗ್ಲೂಟನ್ ಗೋಧಿಯಲ್ಲಿ, ಹಾಗೆಯೇ ಅಕ್ಕಿಯಲ್ಲಿ, ಎಲ್ಲ ರೀತಿಯ ಸೀರಿಯಲ್ಸ್ಗಳಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ಬಾಡಿಯಲ್ಲಿ ಬೇಗ ಡೈಜೆಷನ್ ಆಗೋದಿಲ್ಲ. ಸೊ ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಹೆವಿನೆಸ್ ಅಥವಾ ಫುಲ್ನೆಸ್ ಫೀಲ್ ಆಗ್ಬೋದು. ಹೀಗಾಗಿ ನಿಮ್ಮಲ್ಲಿ ಈ ಅಸಿಡಿಟಿ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮಲ್ಲಿ ಈ ಒಂದು ಡೈಜೆಷನ್ ಅಪ್ಸೆಟ್ ಆಗ್ಬೋದು. ಹಾಗಾಗಿ ಈ ರೀತಿಯ ಫುಡ್ ಐಟಮಿಂದನೂ ಆದಷ್ಟು ನೀವು ದೂರ ಇರಿ. ಫ್ರೆಂಡ್ಸ್, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಆಹಾರ ಪದಾರ್ಥಗಳಿಂದ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಯಿತು ಅಂತಂದರೆ ನೀವು ಪ್ರೆಗ್ನೆಂಟ್ ಆಗುವಂಥದ್ದು ದಿನದಿಂದ ದಿನ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಬ್ಯಾಲೆನ್ಸ್ ಆಗಿರುವಂತಹ ಹಾರ್ಮೋನನ್ನು ನಾರ್ಮಲ್ ಲೆವೆಲ್ಗೆ ತರುವಂಥದ್ದು ಅಥವಾ ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬಾ ಕಷ್ಟ ಸ್ನೇಹಿತರೆ. ಹಾಗಾಗಿ ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ತಾ ಇರುವಂತಹ ಮಹಿಳೆಯರು ಆದಷ್ಟು ನೀವು ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಮುಂಚಿತವಾಗ್ಲೇ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.